ಮಲೆನಾಡು ಭಾಗದಲ್ಲಿ ಕೆಲವೆಡೆ ಮಾತ್ರ ಮಳೆ ಆಗಲಿದೆ. ಇವತ್ತಿನಿಂದ 22ರವರೆಗೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಮಳೆಯಾಗುವಂತಹ ಸಾಧ್ಯತೆ ಇದೆ. 22ರವರೆಗೆ ಬೆಂಗಳೂರಿನಲ್ಲಿ ಹಗುರ ಸಾಧಾರಣ ಮಳೆಯಾಗುವಂತಹ ಸಾಧ್ಯತೆ ಇದೆ. ರಾಜ್ಯ ಹವಾಮಾನ ಇಲಾಖೆ ನಿರ್ದೇಶಕ ಸಿಎಸ್ ಪಾಟೀಲ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕರ್ನಾಟಕದ ಒಳನಾಡಿನಲ್ಲಿ 0.9 ಕಿಲೋಮೀಟರ್ ಎತ್ತರದವರೆಗೆ ಟ್ರಫ್ ಇದೆ. ಇದರ ಪ್ರಭಾವದಿಂದ ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ದಿನಾಂಕ 18ರಿಂದ 22ರವರೆಗೆ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ದಿನಾಂಕ 18ರಂದು ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು, ಚಾಮರಾಜನಗರ, ಮೈಸೂರು, ಮಂಡ್ಯ, ರಾಮನಗರ, ಬೆಂಗಳೂರು, ತುಮಕೂರು, ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಕೆಲವು ಕಡೆ ಭಾರಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಚಿನ್ನಸ್ವಾಮಿ ಕ್ರೀಡಾಂಗಣದ ಕೆಫಿಟೇರಿಯಾದಲ್ಲಿ ಆಹಾರ ಸೇವಿಸಿ ಯುವಕನೊಬ್ಬ ಅಸ್ವಸ್ಥನಾಗಿದ್ದ. ಈ ಸಂಬಂಧ ಇವತ್ತು ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ರಾಜ್ಯ ಆಹಾರ ಮತ್ತು ಸುರಕ್ಷತಾ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿ ಪರಿಶೀಲನೆ ಮಾಡಿದ್ದಾರೆ. ಇಲ್ಲಿ ಆಹಾರ ಸೇವಿಸಿ ಯುವಕನೊಬ್ಬ ಅಸ್ವಸ್ಥನಾದ ಬಗ್ಗೆ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿ ಎಫ್ಐಆರ್ ಆಗಿತ್ತು. ಈ ದೂರು ಆಧರಿಸಿ ಇವತ್ತು ಆರ್ಸಿಬಿ ವರ್ಸಸ್ ಸಿಎಸ್ಕೆ ಪಂದ್ಯಕ್ಕೂ ಮುನ್ನ ದಾಳಿ ನಡೆಸಿದ ಆಹಾರ ಅಧಿಕಾರಿಗಳು ಪದಾರ್ಥ ಗುಣಮಟ್ಟ ಹಾಗೂ ಎಕ್ಸ್ಪೈರಿ ದಿನಾಂಕವನ್ನು ಪರಿಶೀಲನೆ ಮಾಡಿದ್ದಾರೆ. ಇದರ ಗುಣಮಟ್ಟ ಚೆಕ್ ಮಾಡಲು ಪ್ರಯೋಗಾಲಯಕ್ಕೆ ಮಾದರಿಗಳನ್ನು ಕಳುಹಿಸಲಾಗಿದೆ. ಅಂಜಲಿ ಕೊಲೆ ಕೇಸ್ ಖಂಡಿಸಿ ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆ ಮಾಡಲಾಗಿದೆ. ವೇದಿಕೆ ಮೇಲೆ ಅಸ್ವಸ್ಥಗೊಂಡಂತಹ ಅಂಜಲಿ ಸಹೋದರಿ ಯಶೋಧ ನೋವಿನಿಂದ ಕುಸಿದು ಬಿದ್ದಿದ್ದಾಳೆ. ಅಂಜಲಿ ಸಹೋದರಿ ಯಶೋಧಾಗೆ ಜ್ಯೂಸ್ ಕುಡಿಸಿದ್ದಾರೆ ಶ್ರೀಗಳು. ಅಳ್ತಾ ಇದ್ದಂತಹ ಅಂಜಲಿ ಸಹೋದರಿಯನ್ನ ಸಂತೈಸಿದ್ದಾರೆ ಶ್ರೀಗಳು. ಪ್ರತಿಭಟನೆ ಕೈ ಬಿಡುವಂತೆ ಡಿಸಿ ಶ್ರೀಗಳು ಮನವೊಲಿಕೆಯನ್ನ ಮಾಡಿದ್ದಾರೆ. ಸಮಾಧಾನ, ಗಾಳಿ ಬೇಕು, ಗಾಳಿ ಸ್ವಲ್ಪ ಗಾಳಿ ಬೇಕು. ಹಾಗಾಗಿ ಈ ನಾನು ಡಿಮಾಂಡ್ ಮಾಡುವುದಂದ್ರೆ ಸರ್ಕಾರಕ್ಕೆ, ಇಲ್ಲೆಲ್ಲ ಸಾಕಷ್ಟು ಜನ ಸರ್ಕಾರದ ಪ್ರತಿನಿಧಿಗಳಿದ್ದೀವಿ, ಆಮೇಲೆ ಸಮಾಜ ಇದೆ, ನಾವೆಲ್ಲ ಹಿಂದೂ ವರ್ಗದ ಮಠ ಮಾತ್ರ ನೆರವಿಗೆ ಬಂದಿಲ್ಲ, ಇಡೀ ರಾಜ್ಯದ ಎಲ್ಲ ಮಠಗಳು ಎಲ್ಲ ಮೊದಲನೇ ಸರಿ ನೀರು ಪಾಪ ನೋಡಿ ಅಂತ ಪರಿಸ್ಥಿತಿ ಇದನ್ನ ನೋಡಿದ್ರ ಇದನ್ನ ಎಂತ ಹೋರಾಟಗಾರ್ತಿ ಬಹಳ ಒಳ್ಳೆ ಒಂದು ಎದುರಿಸುವಂತ ಶಕ್ತಿ ಐತೆ ಆ ಎಮ್ಮಗ ಇಡೀ ಜನರನ್ನ.